ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಅರಿಷಡ್ ವರ್ಗಗಳು ಅಂದ್ರೇನು, ಅವುಗಳು ಯಾವುವು ಮತ್ತು ಅವು ಹೇಗೆ ನಮಗೆ ಬಾಧಿಸುತ್ತೆ ಅಂತ ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ಸಂಸಾರ ಎಂಬುದು ಒಂದು ಸಾಗರ ಇದ್ದಂತೆ, ಈಸಬೇಕು ಇತ್ತು ಜಯಿಸಬೇಕು ಎಂದು ದಾಸರು ಹಾಡಿದರು. ಹೀಗೆ ನಾವು ಸಂಸಾರದಲ್ಲಿ ಸಾಗುವಾಗ ನಮಗೆ ಹಲವಾರು ಅರಿಷಡ್ ವರ್ಗಗಳು ಎದುರಾಗುತ್ತವೆ. ಅರಿಷಡ್ ವರ್ಗ ಅಂತ ಹೇಳಿದ್ರೆ ನಮ್ಮ ಮನಃಶಾಂತಿಯನ್ನು ಕದಡುವಂತಹ, ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಬೆಳೆದು ನಮ್ಮನ್ನು ಒಂದು ಪ್ರಪಾತಕ್ಕೆ ತಳ್ಳುವಂತಹ ಶತ್ರುಗಳು, ಅವುಗಳನ್ನ ಅರಿಷಡ್ ವರ್ಗ ಅಂತ ಶಾಸ್ತ್ರಗಳು ಹೇಳುತ್ತೆ. ಅರಿ ಅಂದರೆ ಶತ್ರು, ಷಟ್ ಅಂದರೆ ಆರು. ಈ ಆರು ಶತ್ರುಗಳನ್ನು ಅರಿಷಡ್ ವರ್ಗ ಅಂತ ಹಿರಿಯರು ಗುರುತಿಸಿದ್ದಾರೆ. ಅವುಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರ ಎಂಬುವೇ ಆ ಅರಿಷಡ್ ವರ್ಗಗಳು. ಕಾಮ ಎಂದರೆ ಆಸೆ, ಅಪೇಕ್ಷೆಗಳು, ಬಯಕೆಗಳು, ನಮ್ಮ ಮನೋಕಾಮನೆಗಳು, ದೈಹಿಕ ಕಾಮನೆಗಳು, ವಿವಿಧ ರೀತಿಯ ಬಯಕೆಗಳು. ಈ ಬಯಕೆಗಳು ಬೇಕು, ಜೀವನ ನಿರ್ವಹಣೆಗೆ ಬಯಕೆಗಳು ಬೇಕು. ಆದರೆ ಇವು ಒಂದು ಮಿತಿಯಲ್ಲಿರಬೇಕು. ಮಿತಿ ಮೀರಿದ್ರೆ ಏನಾಗುತ್ತೆ, ನಾವು ಅದರಿಂದ ಹಲವಾರು ತೊಂದರೆಗಳಿಗೆ ಒಳಗಾಗಬೇಕಾಗುತ್ತೆ. ಆದ್ದರಿಂದ ಮಹಾಜ್ಞಾನಿ ಬುದ್ಧ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿದ. ಆದ್ದರಿಂದ ನಾವು ಈ ಆಸೆಯನ್ನು, ಈ ಕಾಮ ಅನ್ನೋದನ್ನು ಒಂದು ನಿಯಂತ್ರಣದಲ್ಲಿ, ಒಂದು ನಿರ್ದಿಷ್ಟವಾದ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಎರಡನೆಯ ಶತ್ರು ಅಂದರೆ ಕ್ರೋಧ. ಕ್ರೋಧ ಅಂದರೆ ಸಿಟ್ಟು, ಅತಿರೇಕವಾದ ಕೋಪ, ರೇಗುವುದು. ನಾವು ಕೆಲವು ವೇಳೆ ಕ್ಷುಲ್ಲಕ ಕಾರಣಗಳಿಗೆಲ್ಲ ಕೋಪ ಮಾಡ್ಕೊಳ್ತೀವಿ, ರೇಗ್ತೀವಿ, ಸಿಟ್ಟು ಮಾಡ್ಕೊಳ್ತೀವಿ. ಈ ಸಿಟ್ಟಿನಿಂದ ಏನಾಗುತ್ತೆ, ನಾವು ಅಮಾಯಕರ ಮೇಲೆ ಹಲವಾರು ರೀತಿಯ ತೊಂದರೆಗಳನ್ನ, ತಪ್ಪುಗಳನ್ನ ಮಾಡ್ತೀವಿ ಕೆಲವು ವೇಳೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬರುವುದೇ ಅಂತ ಹೇಳ್ತಾರೆ. ಈ ಕೋಪ ಅನ್ನೋದು ನಮ್ಗೆ ಹೇಗೆ ಶತ್ರುವಾಗುತ್ತೆ, ಈ ಕೋಪದ ಬಗ್ಗೆ ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಈ ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು ಅಂತ ಬಸವಣ್ಣವ್ರು ಹೇಳ್ತಾರೆ. ಅದರಿಂದ ನಾವು ಕೋಪ ಮಾಡ್ಕೊಳ್ಬಾರ್ದು. ಹಾಗೆ ಕೋಪವೆಂಬುದು ಕೇಳು, ಪಾಪದ ನೆಲೆಗಟ್ಟು, ಕೂಪದಳು ನೇಣು ಹರಿದಂತೆ ನರಕಕ್ಕೆ ಕೋಪಿತ ನಿಳಿವ ಅಂತ ನಮ್ಮ ಸರ್ವಜ್ಞ ಕವಿ ಹೇಳ್ತಾನೆ. ಹಾಗಾಗಿ ನಾವು ಈ ಕೋಪದಿಂದ ನಾವು ಮಾಡಬಾರ್ದ ಪ್ರಮಾದಗಳನ್ನ ಮಾಡಿಬಿಡ್ತೀವಿ. ಕೋಪ ಅನ್ನೋದು ಮಹಾಪಾಪ. ಹಾಗಾಗಿ ಈ ಕೋಪವೂ ಕೂಡ ನಮಗೆ ಶತ್ರುವಾಗಿ ಕಾಡುತ್ತೆ. ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ಮೂರನೇದಾಗಿ ಲೋಭ. ಲೋಭ ಅಂದ್ರೇನು, ಅತ್ಯಾಸೆ, ಅತಿಯಾದ ಆಸೆ, ದುರಾಸೆ. ನಮಗೆ ಆಸೆ ಇರಬೇಕು ನಿಜ, ಆದರೆ ಅತಿಯಾಸೆ ಇರಬಾರ್ದು, ದುರಾಸೆ ಇರಬಾರ್ದು. ಅತಿಯಾಸೆ ಗತಿ ಕೇಡು ಅಂತ ಹೇಳ್ತಾರೆ ಹಿರಿಯರು. ಯಾವಾಗಲೂ ನೋಡಿ, ಕಂಡಿದ್ದೆಲ್ಲ, ಕಣ್ಣಿಂದ ನೋಡಿದ್ದೆಲ್ಲ ಬೇಕು 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 ಅಂತ ಆಸೆ. ಮತ್ತಷ್ಟು ಬೇಕು, ಮಗದಷ್ಟು ಬೇಕು, ಇನ್ನಷ್ಟು ಬೇಕು, ಎಷ್ಟಿದ್ರೂ ಸಾಲದು, ಬೇಕು 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 ಅಂತ ಆಸೆ ಪಡ್ತೀವಿ. ಇದರಿಂದ ನಮ್ಮ ಸ್ವಾರ್ಥ, ದುರಾಸೆ ಜಾಸ್ತಿಯಾದಂತೆ ನಾವು ಹಲವಾರು ಕೆಟ್ಟ ಕೆಲಸಗಳನ್ನ ಮಾಡ್ತೀವಿ. ಹಾಗಾಗಿ ಇದು ಕೂಡ ನಮಗೆ ಶತ್ರುವಾಗಿ ಪರಿಣಮಿಸುತ್ತೆ. ನಾಲ್ಕನೆಯದಾಗಿ ಮೋಹ. ಮೋಹ ಅಂದರೆ ಅಕ್ಕರೆ, ಪ್ರೀತಿ. ಆದರೆ ಕೆಲವು ವೇಳೆ ಇದು ಅಕ್ಕರೆ ಪ್ರೀತಿಗೆ ಸೀಮಿತವಲ್ಲ. ಈ ಅರಿಷಡ್ ವರ್ಗಕ್ಕೆ ಬಂದಾಗ ಮೋಹ ಅಂದರೆ ಅದು ಒಂದು ರೀತಿಯ ಭ್ರಮೆ, ಭ್ರಾಂತಿ. ಎಲ್ಲ ನಾನು, ನನ್ನದು, ನಾನೇ ಶಾಶ್ವತವಾಗಿರ್ತೀನಿ, ಅಧಿಕಾರ ಇದೆ, ಅಂತಸ್ತಿದೆ, ಇದೆಲ್ಲ ನಮಗೆ, ನಮ್ಮಲ್ಲಿ ಹಲವು ರೀತಿಯ ಈ ರೀತಿಯ ಭ್ರಾಂತಿಗಳಿಗೆ ಒಳಗಾಗ್ತೀವಿ. ಭ್ರಾಂತಿಗೆ ಒಳಗಾಗ್ಬಿಟ್ಟು ಏನು ಮಾಡ್ತೀವಿ, ನಾವು ಬೇರೆ ಬೇರೆ ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ. ಅದರಿಂದ ಈ ಮೋಹ ಅನ್ನೋ ಪಾಶಕ್ಕೆ ಬಲಿಯಾಗಬಾರ್ದು. ಮೋಹ ಪಾಶಕ್ಕೆ ಸಿಕ್ಕಿ ಮನುಷ್ಯ ತೊಳಲಾಡ್ತಾನೆ ಅಂತ ಹಿರಿಯರು ತಿಳಿದು ಹೇಳ್ತಾರೆ. ಹಾಗಾಗಿ ನಾವು ಇದನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಲ್ಲದೆ ಹೋದರೆ ಅದು ಶತ್ರುವಾಗಿ ನಮ್ಮನ್ನು ಅಧೋಗತಿಗೆ ಇಳಿಸುತ್ತೆ. ಇನ್ನು ಮುಂದಿನದು ಮದ. ಮದ ಅಂದರೆ ಅಹಂ, ಅಹಂಕಾರ. ಮನುಷ್ಯನಿಗೆ ಹಲವು ರೀತಿಯ ಅಹಂಕಾರಗಳಿರುತ್ತೆ. ರೂಪ ಮದ ಕೆಲವರಲ್ಲಿರುತ್ತೆ, ಕೆಲವರಲ್ಲಿ ಅಧಿಕಾರ ಮದ ಇರುತ್ತೆ, ಧನ ಮದ ಇರುತ್ತೆ, ಶಕ್ತಿ ಮದ ಇರುತ್ತೆ. ಯಾವುದೇ ರೀತಿಯ ಮದ ಇದ್ದರೂ ಕೂಡ ಈ ಮದ ಅನ್ನೋದು ಮನುಷ್ಯನನ್ನು ಒಂದು ಮಾಡಬಾರ್ದು ಕೆಲಸ ಮಾಡೋ ಥರ ಪ್ರೇರೇಪಿಸುತ್ತೆ. ಅದರಿಂದ ನನ್ನನ್ನು ಯಾರು ತಡೀತಾರೆ, ನನಗೆ ಅಧಿಕಾರ ಇದೆ, ಅಂತಸ್ತಿದೆ, ನಾನು ಹೇಳಿದ್ದೇ ನಡಿಬೇಕು ಅನ್ನುವಂಥ ಒಂದು ವಾಂಛೆಗೆ ಒಳಗಾಗಿ ಮನುಷ್ಯ ಏನು ಮಾಡ್ತಾನೆ, ಬೇರೆ ದುರ್ಬಳಕೆ ಮಾಡ್ಕೊಳ್ತಾನೆ. ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಬೋದು, ಅದರಿಂದ ಬೇರೆ ಬೇರೆ ತಪ್ಪುಗಳನ್ನ ಮಾಡ್ಬೋದು, ಅಮಾಯಕರನ್ನ ಹಿಂಸಿಸ್ಬೋದು. ಅದರಿಂದ ಈ ಮದಕ್ಕೆ ಒಳಗಾಗ್ಬಿಟ್ರೆ ನಾವು ನಮ್ಮ ಅರಿವನ್ನು ಕಳ್ಕೊಳ್ತೀವಿ. ಅರಿವನ್ನು ಕಳ್ಕೊಂಡು, ಬುದ್ಧಿಯನ್ನು ಕಳ್ಕೊಂಡು ಹಲವು ರೀತಿಯ ತಪ್ಪುಗಳನ್ನ ಮಾಡ್ತೀವಿ. ನ್ಯಾಯ ನೀತಿ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಸರಿ ಯಾವುದು, ತಪ್ಪು ಯಾವುದು ಅನ್ನೋ ತೊಳಲಾಟಕ್ಕೆ ಒಳಗಾಗ್ಬಿಡ್ತೀವಿ. ಯಾವುದು ಸರಿ ಅಂತ, ಯಾವುದು ತಪ್ಪು ಅಂತ ಗೊತ್ತಾಗೋದಿಲ್ಲ. ಎಲ್ಲ ಸರಿ ಅಂತಲೇ ನಮ್ಗನ್ಸಿದ್ದೆಲ್ಲ ಸರಿ ಅಂತ ಹೇಳಿ ನಾವು ಕೆಲವು ತಪ್ಪುಗಳನ್ನ ಮಾಡ್ತೀವಿ. ಅದರಿಂದ ಈ ಮದ ಅನ್ನೋದು ಒಳ್ಳೇದಲ್ಲ. ಮದವನ್ನು ನಾವು ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಮತ್ಸರ. ಮತ್ಸರ ಅಂದರೆ ಹೊಟ್ಟೆ ಕಿಚ್ಚು, ಅಸೂಯೆ.
ಯಾವಾಗಲೂ ನಮ್ಮಲ್ಲಿ ಇಲ್ಲದೆ ಇರೋ ವಸ್ತು ಬೇರೆಯವರಲ್ಲಿ ಏನಾದರೂ ಇದೆ ಅಂದರೆ ಮನುಷ್ಯ ಏನ್ಮಾಡ್ತಾನೆ, ಅಸೂಯೆಪರನಾಗ್ತಾನೆ, ಅಸೂಯೆ ಬಂದ್ಬಿಡುತ್ತೆ, ಸುಮ್ಮ ಸುಮ್ಮನೆ ಅಸೂಯೆ. ಆದರೆ ಈ ಅಸೂಯೆ ಕೂಡ ಒಳ್ಳೇದಲ್ಲ. ಅಸೂಯೆ ಏನಾಗುತ್ತೆ, ಅಸೂಯೆ ಪಟ್ಟರೆ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ್ಲ ಸಂಗಮ ದೈವ ಅಂತ ಬಸವಣ್ಣವರು ಹೇಳ್ತಾರೆ. ಮನೆಯೊಳಗಣ ಸಿಟ್ಟು, ಈ ದೇಹ ಅನ್ನೋದೇ ಆತ್ಮ ನೆಲೆಸಿರ್ತಕ್ಕಂಥ ಮನೆ, ನಾವು ಕಿಚ್ಚು ಮಾಡಿಕೊಂಡ್ರೆ ಅದು ನಮ್ಮನ್ನು ಮೊದಲು ಸುಡುತ್ತೆ. ನಾವು ಯಾರ ಬಗ್ಗೆ ಕಿಚ್ಚು ಮಾಡ್ಕೊಳ್ತೀವೋ, ದ್ವೇಷ ಪಡ್ತೀವೋ, ಅಸೂಯೆ ಪಡ್ತೀವೋ, ಅವ್ರಿಗೇನು ಆಗೋದಿಲ್ಲ, ಅವ್ರು ಸೇಫ್ ಆಗಿರ್ತಾರೆ. ಆದರೆ ಅದು ಮೊದಲು ಸುಡೋದು ಯಾರನ್ನ, ನಮ್ಮನ್ನು. ಅದರಿಂದ ನಾವು ಹಲವು ರೀತಿಯ ತೊಂದರೆಗಳಿಗೆ ಒಳಗಾಗ್ತೀವಿ. ಅದರಿಂದ ಈ ಹೊಟ್ಟೆ ಕಿಚ್ಚು ಅನ್ನೋದು ಒಳ್ಳೆಯದಲ್ಲ. ಹೀಗೆ ಈ ಆರು ರೀತಿಯ ಶತ್ರುಗಳು ಮನುಷ್ಯನನ್ನು ಹಲವು ರೀತಿಯಲ್ಲಿ ಬಾಧಿಸುತ್ತೆ. ಆತ್ಮೋನ್ನತಿಯ ಮಾರ್ಗದಲ್ಲಿ ಸರಾಗವಾಗಿ ಸಾಗೋದಿಕ್ಕೆ ಬಿಡೋದಿಲ್ಲ. ಮನುಷ್ಯನೊಳಗೇ ಹುಟ್ಟಿ, ತನ್ನಲ್ಲೇ ಹುಟ್ಟಿ, ತನ್ನಲ್ಲೇ ಬೆಳೆದು ಮನುಷ್ಯನನ್ನು ಈ ಒಂದು ಪ್ರಪಾತಕ್ಕೆ ಇಳಿಸಿಬಿಡುತ್ತೆ. ಹಾಗಾಗಿ ನಾವು ಯಾವಾಗಲೂ ಇದನ್ನು ಕಂಟ್ರೋಲಲ್ಲಿ, ಸಾಧ್ಯವಾದಷ್ಟು ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕು. ಅರಿವನ್ನು ಬೆಳೆಸ್ಕೊಳ್ಬೇಕು, ಸಜ್ಜನರ ಸಂಘವನ್ನು ಮಾಡಬೇಕು. ಹಾಗಾದರೆ ಈ ಇದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಗೆ? ಯಾವಾಗಲೂ ಸಜ್ಜನರು ಈ ಅರಿಷಡ್ ವರ್ಗಗಳಿಂದ ದೂರ ಇರ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಒಳ್ಳೆಯ ಸಂಸ್ಕಾರ, ಉತ್ತಮವಾದ ಸಂಸ್ಕಾರ ಅವಶ್ಯಕ. ನಾವು ಮಕ್ಕಳಿಗೆ ಎಳವೆಯಲ್ಲಿ ಪೋಷಕರಾಗಿ ಉತ್ತಮ ಸಂಸ್ಕಾರವನ್ನು ನೀಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಪೋಷಕರಾಗಿ ನಮ್ಮ ಕರ್ತವ್ಯ ಏನು, ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡುವುದು ಹೇಗೆ, ಹೇಗೆ ಅವರನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.